ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಟ್ ಐಕಾನ್ ಹೋಮ್. ತುಂಬ ದಿನ ಬಿಟ್ಟು ವೀಡಿಯೋ ತೆಗಿತಾ ಇರೋದು. ಸೊ ಈ ವಿಡಿಯೋದಲ್ಲಿ ನಮ್ಮ ಹುಡುಗಂದು ಮಾರ್ನಿಂಗ್ ರೊಟೀನ್ ನೋಡ್ತೀರಾ. ನಮ್ಮ ಹುಡುಗಂದು ಮಾರ್ನಿಂಗ್ ಸ್ಕೂಲ್ ರೊಟೀನು. ಸೊ ಗ್ರಾಸರಿ ತೊಗೊಳೋಕ್ಕೆ ಮಾಲ್ಗೆ ಬಂದಿದ್ದೀವಿ. ಸೊ ನಾವು 2 ತಿಂಗಳಾಯಿತು ಗ್ರಾಸರಿ ತೊಗೊಂಡು. ಸೊ 2 ತಿಂಗಳು ಸೇರ್ಸಿನಿ ಅದು ಗ್ರಾಸರಿ ತೊಗೊಂಡು ಹೋಗೋದು ನಾನು ಯಾವಾಗಲೂ. ಸೊ ತಿಂಗಳು ತಿಂಗಳು ಬರೋಕ್ಕಾಗಲ್ಲ ಮಕ್ಕಳನ್ನ ಇಟ್ಕೊಂಡು, ಅದಕ್ಕೋಸ್ಕರ. ಸೊ ಮಾರ್ನಿಂಗ್ ಬಂದು ಒಂದು ಅರೌಂಡ್ 8 o'clock ಆ ಥರ ನಮ್ಮ ಹುಡುಗನ ನಾನು ಎಬ್ಬಿಸೋದು. ಒಂದು ಸ್ಕೂಲ್ ಬಂದುಬಿಟ್ಟು 9:30. ಸೊ 8 o'clock ಕರೆಕ್ಟಾಗಿರುತ್ತೆ. ಸೊ 8 o'clock ಎಬ್ಬಿಸಿ ಅವನ್ನ ಸ್ನಾನ ಮಾಡಿಸಿ ಅವ್ನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ರೆಡಿ ಮಾಡಬೇಕು. ಸೊ ನಾನು ಬಂದು 6 o'clock ಎದ್ದೊಳ್ಬಿಡ್ತೀನಿ, ಬ್ರೇಕ್ಫಾಸ್ಟಲ್ಲಿ ರೆಡಿ ಮಾಡಿಬಿಡ್ತೀನಿ ಬೆಳಗ್ಗೆನೆ. ಅವತ್ತು ಎಲ್ಲ ಕೆಲಸ ಮುಗೀತು, ಕ್ಲೀನಿಂಗು ಮತ್ತು ಪಾತ್ರೆ ಎಲ್ಲನೂ ಮಾಡಿಬಿಟ್ಟೆ, ಯಾಕಂದರೆ ಆಮೇಲೆ ಮಾಡೋಕ್ಕಾಗಲ್ಲ. ಸೊ ಫಸ್ಟು ನಮ್ಮ ಹುಡುಗ ಎದ್ದಿದ ತಕ್ಷಣ ಅವನಿಗೆ ನೀರು ಕೊಟ್ಟೆ ಸ್ವಲ್ಪ. ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಡ್ಲಿ ಮತ್ತು ಚಟ್ನಿ ಮಾಡ್ತಿದ್ದೀನಿ. ಸೊ ಅವನಿಗೆ ಬಿಸಿ ಬಿಸಿ ಹಾಲು ಕೊಟ್ಟೆ, ಬೂಸ್ಟು ತುಂಬ ಇಷ್ಟ, ಬೂಸ್ಟ್ ಹಾಕ್ಕೊಟ್ಟೆ ಅವನಿಗೆ ನಮ್ಮ ಹುಡುಗನಿಗೆ. ಸೊ ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 10 minutes ಕೂತಿರ್ತಾನೆ, ಅದಾದಮೇಲೆ ಬ್ರಷಿಂಗ್ ಮಾಡ್ತಾಯಿದ್ದಾನೆ. ವಿಡಿಯೋಗೆ ತೋರಿಸು ಅಂತ ಹೇಳಿದೆ, ಸರಿಯಾಗಿ ತೋರಿಸ್ತಾ ಇಲ್ಲ ನೀನು ಅಂತ. ಪಾಪ ನಿದ್ದೆಗನ್ನಲ್ಲೇ ಅವನಿಗೆ ನಾನು ಹಿಂಸೆ ಕೊಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೋತಾನೆ ಅಮ್ಮ ತಾನೇ ಅಂತ. ಅಲ್ಲೂ ಜಾಯಿತು, ಇವಾಗ ಸ್ನಾನ ನಾಳೆ ಮಾಡಿಸ್ಬಿಟ್ಟೆ, ಯೂನಿಫಾರ್ಮ್ ಎಲ್ಲ ರೆಡಿಯಾಗಿದೆ. ಸೊ ಎಲ್ಲ ಹೊಸ ಯೂನಿಫಾರ್ಮೇ, ಏನು ಐರನ್ ಮಾಡೋಂಗಿಲ್ಲ. ಸೊ ಬ್ರೇಕ್ಫಾಸ್ಟ್ ನಾನು ಅವ್ನು ಕೊಟ್ಬಿಡ್ತೀನಿ, ಅವನೇ ತಿಂದುಬಿಡ್ತಾನೆ. ಇಡ್ಲಿ ದೋಸೆ ಆ ಥರ ಮಾಡಿದ್ರೆ ಅವನೇ ತಿಂದುಬಿಡ್ತಾನೆ. ಸೊ ಸ್ನ್ಯಾಕ್ಸ್ ಬಾಕ್ಸಿಗೆ ಬಂದು ನಾನು ಬ್ರೆಡ್ ವಿತ್ ನ್ಯೂಟೆಲ್ ಹಾಕ್ಕೊಡ್ತಿದ್ದೀನಿ, ಚಾಕ್ಲೇಟು. ಸೊ ಮಾರ್ನಿಂಗ್ 9:30 to 1 o'clock ಸ್ಕೂಲು, ಸ್ನ್ಯಾಕ್ ಪೀರಿಯಡ್ ಬಂದು 11 o'clock ಅವ್ರಿಗೆ. ಸೊ ಆ ಟೈಮಿಗೆ ತಿನ್ನೋಕ್ಕೆ ಇದು. ಆಲ್ರೆಡಿ ಸೀರೀಸ್ 1 ಮಾಡಿದ್ದೀನಿ ಸ್ನ್ಯಾಕ್ಸ್ ಬಾಕ್ಸ್, ಮಂಡೇ ಟು ಫ್ರೈಡೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಆ ವಿಡಿಯೋ ನೋಡಿ. ಸೊ ಹಾಲಿಡೇ ಹೋಮ್ವರ್ಕ್ ಕೊಟ್ಟಿದ್ದರು, ಹಾಲಿಡೇ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸ್ತೀವಿ. ಸೊ ಬ್ಯಾಗಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ. ಸೊ ಫೈಲಲ್ಲಿ ಹಾಕ್ಕೊಂಡು ತಗೊಂಡು ಹೋಗಬೇಕು. ಸೊ ಲಂಚ್ ಬಾಕ್ಸು, ವಾಟರ್ ಬಾಟಲ್ಸ್, ಐಡಿ ಕಾರ್ಡ್ ಎಲ್ಲ ಪಕ್ಕದಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಹೋಗೋ ಟೈಮಲ್ಲಿ ಮರ್ತುಬಿಡ್ತೀವಿ ಒಂದೊಂದು ಸತಿ. ಸೊ ಎಲ್ಲನೂ ಒಂದು ಸೋಫಾ ಮೇಲೆ ಇಲ್ಲ ಯಾವುದಾದ್ರೂ ಟೇಬಲಲ್ಲಿ ಕಣ್ಣು ಎದುರುಗಡೆ ಇರಬೇಕು. ಸೊ ಅವಾಗ ನಮಗೆ ಜ್ಞಾಪಕ ಬರುತ್ತೆ. ಸೊ ಎಲ್ಲ ನಾನು ಪ್ಯಾಕ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಇಟ್ಟರೆ ಕ್ರಾಫ್ಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಹೋಗೋ ಟೈಮಲ್ಲಿ ಈ ಥರ ಫೋಲ್ಡ್ ಮಾಡಿ ಇಡೋಣ ಅಂತ. ಇವಾಗ ನಮ್ಮ ಹುಡುಗ ರೆಡಿ ಇದ್ದಾನೆ ಸ್ಕೂಲಿಗೆ ಹೋಗೋಕ್ಕೆ. ಸೊ ಫಸ್ಟ್ ಡೇ ಸ್ಕೂಲು. ಸೊ ಈವ್ನಿಂಗ್ ಮೇಲೆ ವೀಡಿಯೋ ತೆಗಿತಾ ಇದ್ದೀನಿ. ಸೊ ಈವ್ನಿಂಗ್ ಬಂದು ಸೊ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಇದ್ದೆ, ಅಂದರೆ ನಮ್ಮ ಹುಡುಗ ಪಾಪ್ಕಾರ್ನ್ ಚಿಕನ್ ಕೇಳ್ದ. ಸೊ ಆರ್ಡರ್ ಮಾಡಿದ್ದೆ, ಸೊ ಅದನ್ನೇ ಮಾಡಿಕೊಡ್ತಾ ಇದ್ದೀನಿ. ಸೊ ಇವಾಗ ತುಂಬ ಬ್ಯುಸಿ ಆಗಿಬಿಟ್ಟಿದೆ ನನಗೆ ಟೈಮಿಂಗ್. ಸೊ ಒಂದು ಸ್ಕೂಲು ಮತ್ತು ಟ್ಯೂಷನ್ ಬೇರೆ ತೆಗಿತಾ ಇದ್ದೀನಿ. ಸೊ ವೀಡಿಯೋ ತೆಗೆಯೋಕ್ಕೆ ಆಗ್ತಿಲ್ಲ.
ಸೊ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂದರೆ ಕೂಡ ಟೈಮ್ ಇರಲ್ಲ ನನಗೆ. ಸೊ ಏನಾದರೂ ಈ ಥರ ಸ್ನ್ಯಾಕ್ಸ್ ನಾನು ಮಾಡಿಕೊಟ್ಬಿಡ್ತೀನಿ. ಸೊ ನಮ್ಮ ಹುಡುಗಂದು ಮಾರ್ನಿಂಗ್ ರೊಟೀನು ಮತ್ತು ಸ್ಕೂಲ್ ರೊಟೀನ್ ಇದೆ ಡೈಲಿ. ಸೊ ರೀಡಿಂಗ್ ರೈಟಿಂಗ್ ಎಲ್ಲ ಟ್ಯೂಷನಲ್ಲೇ ಅವನು ಓದ್ತಾನೆ. ನಾನು ಟ್ಯೂಷನ್ ತೆಗೆಯುವಾಗಲೇ ಅವನಿಗೂ ನಾನು ರೀಡಿಂಗ್ ರೈಟಿಂಗ್ ತೊಗೋಬಿಡ್ತೀನಿ, ಯಾಕಂದರೆ ಬೇರೆ ಟೈಮಿಂಗ್ ಆಗೋಲ್ಲ, ನಮ್ಮ ಹುಡುಗಿ ಕೂಡ ನಾನು ನೋಡ್ಕೋಬೇಕು ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಬಂದು ಬನಾನಾ ವಿತ್ ಕೊಕೊನೆಟ್ ಹಾಕಿದ್ದೀನಿ. ಇದು ನಮಗೆ